ಒಂದರಿಂದ ಮೇಲೆ ಒಂದು ಸೋಲು ದೇಶದಲ್ಲಿ ಕಾಂಗ್ರೆಸ್ಗೆ ಬರ್ತಾ ಇರೋದ್ರಿಂದ ಒಂದೊಂದೇ ರಾಜ್ಯಗಳು ಅವರ ಆಡಳಿತದಲ್ಲಿ ಕೈತಪ್ಪಿ ಹೋಗಿ ಸೋಲಿನ ಮೇಲೆ ಸೋಲು ಸೋಲಿನ ಮೇಲೆ ಸೋಲು ಬರ್ತಾ ಇರೋದ್ರಿಂದ ಅವರು ಮೊದಲೇನು ಮಾಡಿದ್ರು ಸೋತಾಗೆಲ್ಲ ಇ ವಿ ಎಂ ದೂರ್ತಾ ಇದ್ರು ಇ ವಿ ಎಂ ಮೇಲೆ ಆರೋಪ ಮಾಡ್ತಿದ್ರು ಗೆದ್ದಾಗ ಜನಾದೇಶ ಅಂತಿದ್ರು ಸೋತಾಗ ಇ ವಿ ಎಂ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರು ಹಾಗೆ ಮಾಡ್ತಿದ್ದಂಥವ್ರು ಈಗ ರಾಹುಲ್ ಗಾಂಧಿಯವರು ವಿದೇಶದ ನೆಲದ ಮೇಲೆ ನಿಂತು ಇಲ್ಲಿ ಲೋಕತಂತ್ರ ಅಂದರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರ ದೃಷ್ಟಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ನೆಹರು ಕುಟುಂಬದ ಕೈನಲ್ಲಿ ಅಧಿಕಾರ ಇದ್ದರೆ ಮಾತ್ರ ಪ್ರಜಾಪ್ರಭುತ್ವ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಅವ್ರು ಭಾವಿಸಿದ್ದಾರೆ ಅಂತ ಕಾಣುತ್ತೆ ಅವ್ರಿಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ ಅತಿ ಹೆಚ್ಚು ಬಾರಿ ರಾಜ್ಯಪಾಲರ ಆಡಳಿತವನ್ನು ರಾಷ್ಟ್ರಪತಿ ಆಡಳಿತವನ್ನು ಚುನಾಯಿತ ರಾಜ್ಯ ಸರ್ಕಾರವನ್ನು ಕಿತ್ತೊಗೆದು ರಾಷ್ಟ್ರಪತಿ ಆಡಳಿತವನ್ನು ಹೇರಿದ ಅಪಕೀರ್ತಿ ಅದು ಕಾಂಗ್ರೆಸ್ಸಿಂದು ಇವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿಯವರು 56 ಬಾರಿ ವಿವಿಧ ಚುನಾಯಿತ ಸರ್ಕಾರಗಳನ್ನು ಕಿತ್ತೊಗೆಯುವ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಇದ್ದಾಗ ತುರ್ತು ಪರಿಸ್ಥಿತಿ ಹೇರಿತ್ತು ಅಲ್ಲಿ ವಾಕ್ ಸ್ವತಂತ್ರವನ್ನು ಕಿತ್ಕೊಂಡು ರೀತಿಯ ಸ್ವತಂತ್ರ ಇರಲಿಲ್ಲ ಅವರಿವತ್ತು ಪ್ರಜಾಪ್ರಭುತ್ವದ ಬಗ್ಗೆ ವಿದೇಶದ ನೆಲದಲ್ಲಿ ಹೋಗಿ ಪಾಠ ಹೇಳ್ತಾ ಇದ್ದಾರೆ ಮೋದಿಯವರು ಒಂದು ಸಾಮಾನ್ಯ ಪರಿವಾರದಿಂದ ಒಂದು ಚಾ ಮಾರುವ ಕುಟುಂಬದಿಂದ ಬಂದು ತನ್ನ ಪರಿಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ಜನಬೆಂಬಲವನ್ನು ಪಡೆದು 2 ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥವರು ನೆಹರು ಮಗಳು ಅನ್ನೋ ಕಾರಣಕ್ಕೆ ಇಂದಿರಾ ಗಾಂಧಿ ಮಗ ಅನ್ನೋ ಕಾರಣಕ್ಕೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯ ಪತ್ನಿ ಅನ್ನೋ ಕಾರಣಕ್ಕೆ ಸೋನಿಯಾ ಗಾಂಧಿಯ ಮಕ್ಕಳು ಅನ್ನೋ ಕಾರಣಕ್ಕೆ ರಾಹುಲ್ ಪ್ರಿಯಾಂಕಾ ನಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದಾರಲ್ಲ ಆ ರೀತಿ ನಾಯಕರಾಗಿ ಬೆಳೆದವರಲ್ಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಜನಬೆಂಬಲದಿಂದ ಜನವಿಶ್ವಾಸದಿಂದ ಜನನಾಯಕರಾಗಿ ಬೆಳೆದು ನಿಂತಂಥವರು ಅದು ಪ್ರಜಾಪ್ರಭುತ್ವದ ಒಂದು ಬ್ಯೂಟಿ ಇವ ಪ್ರಜಾಪ್ರಭುತ್ವದ ಕಳಂಕ ಏನು ಅಂದರೆ ಕಾಂಗ್ರೆಸ್ ಒಂದು ಪ್ರಜಾಪ್ರಭುತ್ವ ಕಳಂಕ ಅವರು ಪಕ್ಷದ ಒಳಗಡೆ ಪ್ರಜಾಪ್ರಭುತ್ವ ಇಲ್ಲ ಪಕ್ಷದ ಒಳಗೆ ಮೊದಲು ಪ್ರಜಾಪ್ರಭುತ್ವ ಅಂತ ತರಲಿ ಈ ರೀತಿ ಜನರ ವಿಶ್ವಾಸವನ್ನು ಗಳಿಸೋಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಾರ್ಟಿ ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ವಿದೇಶಿಯರ ಸಹಾಯದಿಂದ ಏನಾದರೂ ಮಾಡಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಸಂಚು ನಡೆಸ್ತಿರ್ತಕ್ಕಂಥದ್ದು ದೇಶದ್ರೋಹಕ್ಕೆ ಸಮ ಈ ದೇಶದ್ರೋಹವನ್ನು ರಾಜ್ಯದ ಜನತೆ ದೇಶದ ಜನತೆ ಕ್ಷಮಿಸೋದಿಲ್ಲ ಈ ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಈ ವಿದೇಶ ನೆಲದಲ್ಲಿ ನಿಂತು ಭಾರತದ ಬಗ್ಗೆ ಅಪಹಾಸ್ಯ ಮಾಡ್ತಕ್ಕಂಥ ಭಾರತೀಯ ಸಾಂವಿಧಾನಿಕ ಸಂಸ್ಥೆಗಳನ್ನು ಅವಹೇಳನ ಮಾಡ್ತಕ್ಕಂಥ ತಮ್ಮ ಈ ಕೃತ್ಯಕ್ಕೆ ಈ ದೇಶದ